ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನನ್ನನ್ನು ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಹೆಸರು ನಂದಿನಿ ಅಂತ ನನ್ನ ಚಾನಲ್ ಹೆಸರು ಬಂದು ನಂದಿನಿ ಸೂರಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಂತ ಇವತ್ತಿನ ಟಾಪಿಕ್ ನಾನು ಏನು ಮಾತಾಡ್ತಾ ಇದ್ದೀನಿ ಅಂದರೆ ಹೋಮ್ ಐಸೋಲೇಷನ್ ಬಗ್ಗೆ ಸೊ ಅಲ್ಲಿ ಏನು ಎಕ್ಸಸೈಸ್ ಮಾಡಬೇಕು ನಮ್ಮ ರೊಟೀನ್ ಹೇಗಿರಬೇಕು ಮತ್ತೆ ಏನೇ ಏನೇನು ಮಾಡಿಕೊಂಡ್ರೆ ಒಳ್ಳೇದು ಮತ್ತೆ ಏನೇನು ಬೇಕು ನಾವು ಹೋಮ್ ಐಸೋಲೇಷನ್ಗೆ ಅಂತ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ಹೋಮ್ ಹೋಮ್ ಐಸೋಲೇಷನ್ ಅಂತ ಅಂದ್ರೆ ಏನು ಮನೆಯಲ್ಲೇ ನಾವು ಏನು ಕೋವಿಡ್ ನೈನ್ಟೀನ್ ಈ ಟೈಮ್ ಅಲ್ಲಿ ನಾವು ಹೊರಗಡೆ ಹೋಗಿ ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅವ್ರಿಗೂ ಬ್ರೆಡ್ ಬೆಡ್ಗಳು ಪ್ರೊವೈಡ್ ಮಾಡೋದು ಕಷ್ಟ ಆಗುತ್ತೆ ಸೊ ಸಿಂಪಲ್ ಸಿಮ್ಟಮ್ಸ್ ಏನು ಏನೇನು ಬರುತ್ತೆ ಅಂದರೆ ನೆಗಡಿ ಬರುತ್ತೆ ಕೆಮ್ಮು ಬರುತ್ತೆ ಮತ್ತೆ ತಲೆನೋವು ಬರುತ್ತೆ ಈಗ ಹೊಸ ಹೊಸದಾಗಿ ಆ್ಯಡ್ ಆಗಿದೆ ಸಿಂಪ್ಟಮ್ಸು ಸೊ ಸ್ಟೊಮಕ್ ಪೇಯ್ನ್ ಬರುತ್ತೆ ಇದರಲ್ಲಿ ಮೇಯ್ನ್ ಕೋವಿಡ್ ಅಲ್ಲಿ ಏನು ಮೇಯ್ನ್ ಆರ್ಗನ್ ಬ್ಲಂಟ್ ಆಗುತ್ತೆ ಅಂದರೆ ನಮ್ಮ ಲಂಗ್ಸ್ ಸೊ ನಾವು ನಮ್ಮ ಲಂಗ್ಸ್ನ ಹೆಲ್ದಿಯಾಗಿ ಇಟ್ಕೋಬೇಕು ಏನೇನು ನಾವು ಇದು ಮಾಡ್ಕೋಬೇಕಂತ ಅಂದರೆ ನಮ್ದು ಡಯಟ್ ಡಯೆಟ್ ಮತ್ತೆ ನಮ್ಮ ರೋಟೀನ್ನ ಕರೆಕ್ಟಾಗಿ ಇಟ್ಕೋಬೇಕು ಬೆಳಗ್ಗೆ ಎದೋಳ್ಬೇಕು ಸೊ ಡೈಲಿ ಸ್ನಾನ ಮಾಡಲೇಬೇಕು ಯಾಕೆ ಅಂದರೆ ನಮ್ಮ ಸ್ವೆಟ್ಟಲ್ಲಿ ಜಮ್ಸ್ ಇರುತ್ತೆ ಅಲ್ವಾ ಈ ಟೈಮಲ್ಲಂತೂ ಇನ್ನು ಇದಾಗಿ ಪೀಕಲ್ಲಿರುತ್ತೆ ಆ ಜಮ್ಸ್ಗಳು ಸೊ ಈ ಟೈಮ್ ಅಲ್ಲಿ ನೀವು ಒಂದ್ಸಾದ್ರೂ ಸ್ನಾನ ಮಾಡಿ ಎರಡು ಸತಿನಾದ್ರೂ ಸ್ನಾನ ಮಾಡಿ ಸೊ ಟೂ ಟೈಮ್ಸ್ ಸ್ನಾನ ಮಾಡೋದು ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು ಮತ್ತೆ ಬೇಗ ಎದ್ದೇಳಿ ಆ ಬೇಗ ಎದ್ದಿ ಸ್ನಾನ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಏನು ಕಷಾಯ ತಗೋತಿರೋ ಕಷಾಯ ತಗೊಳ್ಳಿ ನೆಕ್ಸ್ಟ್ ಅದೊಂದು ಆಗಿ ಒಂದು ಕಾಲು ಗಂಟೆ ಆದ್ಮೇಲೆ ಎಕ್ಸಸೈಸ್ ಮಾಡಿ ಮೇನ್ ಎಕ್ಸಸೈಸ್ ಎಕ್ಸಸೈಸ್ ಇಂದ ನಮ್ಮ ಬಾಡಿ ಲೆವೆಲ್ ಏನಾಗತ್ತೆ ಅದನ್ನ ತಡಿಯಕ್ಕೆ ಶಕ್ತಿ ಬರುತ್ತೆ ಸೊ ಎನರ್ಜಿ ಕೊಡತ್ತೆ ಆಗಲ್ಲ ಅಂತ ಆಗಲ್ಲ ಅಂತ ಕುತ್ಕೋಬೇಡಿ ಸೊ ಆಗತ್ತೆ ಮಾಡಿದ್ರೆ ನಮ್ಗೆನೆ ಒಳ್ಳೇದು ಸೊ ಬೇರೆ ಅವ್ರ ಮೇಲೆ ಹೇಳೋದಕ್ಕಿಂತ ನಂಬಿಕೆಯನ್ನ ನಾವು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಡೈಲಿ ಎಕ್ಸಸೈಸ್ ಮಾಡಿ ಮತ್ತೆ ನೀವ್ ಇರ್ತೀರಾ ನಿಮ್ಮ ರೂಮು ಅಲ್ಲೇನೆ ಒಂದು ಸ್ವಲ್ಪ ವಾಕ್ ಆದ್ರೂ ಮಾಡಿ ಮತ್ತೆ ಫುಡ್ ಫುಡ್ ಡಯಟ್ ಹೇಗಿರ್ಬೇಕಂದ್ರೆ ಪ್ರಾಪರ್ ಆಗಿ ಇರಬೇಕು ಫುಡ್ ಅಂದ್ರೆ ನಮ್ಮ ಸ್ಟೊಮಕ್ ಡೈಜೆಸ್ಟ್ ಎಷ್ಟು ಮಾಡ್ಕೊಳುತ್ತೋ ಅಷ್ಟು ಮಾತ್ರ ಇರಬೇಕು ತುಂಬಾ ಹೆವಿ ಮಸಾಲ ಅದನ್ನೆಲ್ಲ ತಿನ್ನಕ್ಕೆ ಆಗಲ್ಲ ಸೊ ತಿನ್ನಕ್ಕೆ ಹೋಗ್ಲೂ ಬೇಡಿ ಸೊ ಲೈಟ್ ಆಗಿ ಏನೇನು ಸಿಗತ್ತೆ ಈಗ ರಸಮ್ಮ ದಾಲ್ ಮತ್ತೆ ಇಡ್ಲಿ ದೋಸೆ ಚಪಾತಿ ಸ್ವಲ್ಪ ಡೈಜೆಸ್ಟ್ ಆಗೋದು ಕಷ್ಟ ರಾಗಿ ಗಂಜಿ ಮುದ್ದೆ ಬೇಡ ಸೊ ಗಂಜಿ ಮಾಡ್ಕೊಂಡು ಆ ತರ ಕುಡ್ಕೊಳ್ಳಿ ನಮ್ಮ ಫುಡ್ ಡಯಟ್ ಅಲ್ಲಿ ಏನಂತ ಅಂದ್ರೆ ಕಷಾಯ ಮೈನ್ ಈ ಕೊರೋನಾಗೆ ನಾವು ನಮ್ದು ಮುಂಚೆಯಿಂದ ನಡ್ಕೊಂಡು ಬಂದಿರೋದು ಕಷಾಯ ಸೊ ಕಷಾಯ್ ಕುಡ್ಕೊಳ್ಳಿ ಇದಕ್ಕೆ ಶುಂಠಿ ಚೆಕ್ಕೆ ಲವಂಗ ಮತ್ತೆ ಜೇನುತುಪ್ಪ ಈ ತರ ತುಳಸಿ ಮೇಯ್ನ ತುಳಸಿ ಹಾಕಿ ಅದಲ್ ಜೀರಿಗೆ ಹಾಕಿ ಎಲ್ಲ ಹಾಕಿ ಕುದಿಸಿ ನಾವು ಏನ್ ಕಷಾಯ ಕುಡಿತೀವಲ್ವಾ ಅದನ್ನ ಕುಡಿತಾ ಬನ್ನಿ ಮತ್ತೆ ಇದರಿಂದ ಏನಾಗತ್ತೆ ಅಂತ ಅಂದ್ರೆ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಚಕ್ಕೆ ಲವಂಗ ಅದರಿಂದ ಎಲ್ಲ ಮತ್ತೆ ಎಲ್ಲ ಸಿಟ್ರಸ್ ಫ್ರೂಟ್ಸ್ನ ತಗೊಳ್ಳಿ ಈಗ ಲೆಮನ್ ಇರ್ಬೋದು ಕಿವಿ ಇರ್ಬೋದು ಮತ್ತೆ ಫ್ಯಾಷನ್ ಫ್ರೂಟ್ ಅಂತ ಬರುತ್ತೆ ಅದು ಇರ್ಬೋದು ಜಾಸ್ತಿ ಸಿಟ್ರಸ್ ಫ್ರೂಟ್ನ ತಗೋಬೇಕು ಮತ್ತೆ ಈಗ ಏನಿದೆ ಸೀಸನಲ್ ಫ್ರೂಟು ಅದು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೇದು ಸೊ ನಾವು ನಮ್ಗೆ ಈಗ ಹುಷಾರಿಲ್ಲ ನಾವು ಆಪಲ್ ತಿನ್ನಲ್ಲ ಅಂತ ಇಲ್ಲ ಆ ಥರ ಏನೂ ಇಲ್ಲ ಈಗ ಮ್ಯಾಂಗೋ ಸೀಸನ್ ತೊ ತುಂಬಾ ಮಾವ್ ತಿನ್ನೋದು ಬೇಡ ಸೊ ಲಿಮಿಟ್ ಆಗಿ ದಿನಕ್ಕೆ ಅರ್ಧ ಒಂದು ನಿಮ್ಗೈಲಿ ಎಷ್ಟಾಗುತ್ತೆ ಅಷ್ಟನ್ನ ಸೀಸನಲ್ ನ ತಿನ್ಲೇಬೇಕು ಮತ್ತೆ ನಾವು ಊಟ ಕಮ್ಮಿ ಮಾಡಿದ್ರು ಪರವಾಗಿಲ್ಲ ನಮ್ಮ ಫುಡ್ ಡಯೆಟ್ ಅಲ್ಲಿ ವಾಟರ್ ಪ್ರಮಾಣ ಜಾಸ್ತಿ ಇರಬೇಕು ನಾವು ಜ್ಯೂಸ್ ತಗೋತೀವ ಇಲ್ಲ ಏನು ನೀರ್ನೇ ಕುಡಿತೀವ ನೀರ್ಗೆ ಲೆಮನ್ ನ ಸ್ಕ್ವೀಸ್ ಮಾಡ್ಕೊಂಡು ಅದನ್ನ ಕುಡಿತೀವ ತರ ಡೈಲಿ ತ್ರೀ ಟು ಫೋರ್ ಲೀಟರ್ಸ್ ನೀರು ಅಂತೂ ಕಂಪಲ್ಸರಿ ಇರಲೇಬೇಕು ಇದು ನಮ್ಮ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಮತ್ತೆ ಮೇಯ್ನ್ ಅಂದರೆ ಅಂದ್ರೆ ಲಂಗ್ಸ್ ನಾವು ಶೇಪ್ ಅಪ್ ಮಾಡ್ಕೋಬೇಕು ಕರೆಕ್ಟಾಗಿ ತುಂಬ ತುಂಬಾ ಲಂಗ್ಸ್ ಇನ್ಫೆಕ್ಷನ್ ಅಲ್ವಾ ಆಗೋದು ಸೊ ಲಂಗ್ಸ್ ನ ಕರೆಕ್ಟ್ ಆಗಿ ಇಟ್ಕೋಬೇಕು ಏನ್ ಮಾಡ್ಬೇಕಂತ ಅಂದ್ರೆ ಮೇಲೆ ನೀವು ಚಾಪೆ ಆದ್ರೂ ಹಾಕೊಳ್ಳಿ ಯೋಗ ಮ್ಯಾಟ್ ವಾಟ್ ಎವರ್ ನಿಮ್ಗೆ ಯಾವ್ದು ಕಂಫರ್ಟ್ ಹಾಗೆ ಮಾಡ್ಕೊಳ್ಳಿ ಆ ಮೇಲೆ ಉಲ್ಟಾ ಮಲಕ್ಕೊಂಡು ನಿಮ್ಮ ಹೊಟ್ಟೆ ಮೇಲೆ ಒಂದೇ ಒಂದು ಪಿಲ್ಲೋ ಉಲ್ಟಾ ಫಸ್ಟ್ ಪಿಲ್ಲೋ ಹಾಕಿ ಆಮೇಲೆ ಉಲ್ಟಾ ಮಲ್ಕೊಳ್ಳಿ ನೀವು ಊಟಕ್ಕೆ ಮುಂಚೆ ಮಾಡಬೇಕು ಊಟ ಆದ್ಮೇಲೆ ಈ ಎಕ್ಸಸೈಸ್ನ ಮಾಡಿಕೊಡುದು ಒಂದು ಪಿಲ್ಲೋ ಹಾಕಿ ಅದ್ರ ಮೇಲೆ ನೀವು ಉಲ್ಟಾ ಮಲ್ಕೊಳ್ಳಿ ಉಲ್ಟಾ ಮಲ್ಕೊಂಡ್ರೆ ಏನಾಗತ್ತೆ ಅಂದ್ರೆ ಹೊಟ್ಟೆ ಸ್ವಲ್ಪ ಪ್ರೆಸ್ ಆಗತ್ತೆ ಸೊ ಲಂಗ್ಸು ಸ್ಟ್ರೆಚ್ ಆದಂಗ ಆಗತ್ತೆ ಮತ್ತೆ ಹಿಂದೆ ಚೆಸ್ಟ್ ಬೋನ್ಸ್ ಏನಿರುತ್ತೆ ಹಿಂದೆ ಸೊ ಅದೆಲ್ಲ ಓಪನ್ ಅಪ್ ಆಗುತ್ತೆ ಇದು ಆಕ್ಸಿಜನೈಸೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ತರ ಮಾಡ್ಕೊಂಡು ಮಲ್ಕೊಳ್ಳೋದ್ರಿಂದ ಇದನ್ನ ಬಿಫೋರ್ ಫುಡ್ ಮಾಡಬೇಕು ಆಫ್ಟರ್ ಫುಡ್ ಮಾಡಕ್ ಹೋಗ್ಬೇಡಿ ಸೊ ಈ ತರ ಮಾಡಿ ನೆಕ್ಸ್ಟ್ ಬ್ರೀತಿಂಗ್ ಎಕ್ಸಸೈಸ್ ನಮ್ಗೆ ಏನಿದೆ ಯೋಗ ಆ ತರ ಎಲ್ಲ ಇದೆ ನಿಮ್ಗೆ ಯೋಗ ಆದ್ರೆ ಯೋಗ ಮಾಡಿ ಅದರ್ವೈಸ್ ನಿಮ್ಗೆ ಕೂತ್ಕೊಂಡು ನಾನು ಇಲ್ಲ ಇನ್ನ ಕೈ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಕೂತಿದ ಕಡೆನೆ ಪ್ರಾಣಾಯಾಮ ಮಾಡಿ ತ್ರೀ ಟೈಪ್ಸ್ ನಿಮ್ಗೆ ಏನು ಬರಲ್ಲ ಅಂತ ಅಂದ್ರೆ ಮಾಮೂಲಿ ನಾಸ್ ಹೇಳ್ಕೊಂಡಿ ಮಾಡ್ತೀವಲ್ಲ ಅದನ್ನ ಮಾಡಿ ಅದನ್ನು ಕಷ್ಟ ಆಗತ್ತೆ ಅಂದ್ರೆ ಒಂದು ಬಲೂನ್ ತಗೊಳ್ಳಿ ಒಂದು ಬಲೂನ್ ಬ್ಲೋ ಮಾಡಿ ಅಂತ ನಿಮ್ಮ ಕೈ ಎಷ್ಟು ಬ್ಲೋ ಮಾಡಕ್ ಒಂದು ಬ್ರೀತಲ್ಲಿ ಬ್ರೀತ್ ಅಲ್ಲಿ ಮಾತ್ರ ಒಂದ್ ಬ್ರೀತ್ ಅಲ್ಲಿ ಬಲೂನ್ ಬ್ಲೋ ಮಾಡಿ ಪುನಃ ನಾವು ಅದನ್ನ ಹೆಂಗ್ ಮಾಡ್ತೀವಿ ನಿಧಾನಕ್ಕೆ ಬ್ರೀತ್ ಬಿಡ್ತೀವಿ ಅಲ್ವಾ ಏರು ಬಲೂನ್ ಅಲ್ಲಿ ಇರುತ್ತೆ ನಾವು ಬ್ರೀತ್ ನಿಧಾನಕ್ಕೆ ಬಿಡಬೇಕು ಸೊ ಆತರ ಒಂದು ಮೂರ್ ಟೈಮ್ಸ್ ಮಾಡಿ ಡೈಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ಥರ ಬಿಫೋರ್ ಫುಡ್ ಮಾಡಬೇಕು ಇದನ್ನ ಬ್ರೀತಿಂಗ್ ಎಕ್ಸಸೈಸು ಈ ಥರ ಮಾಡ್ಕೊಂಡು ಬನ್ನಿ ನಮ್ಮ ಲಂಗ್ಸ್ ನ ಫಂಕ್ಷನ್ನ ಇದು ಇಂಪ್ರೂವ್ ಮಾಡುತ್ತೆ ನೆಕ್ಸ್ಟ್ ಬಂತ ನೆಕ್ಸ್ಟ್ ಏನಂತ ಅಂದ್ರೆ ನಮ್ಮ ಹತ್ರ ಏನೇನ್ ನಾವು ಓಮ್ ಐಸೋಲೇಷನ್ನಲ್ಲಿ ಇದ್ದೀವಿ ನಮ್ಮ ಹತ್ರ ಏನೇನಿರ್ಬೇಕು ಅಂತ ಅಂದ್ರೆ ಆಕ್ಸಿಮೀಟರ್ ಕಂಪಲ್ಸರಿ ಇರಲೇಬೇಕು ಸೊ ಈಗ ತುಂಬ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಆಕ್ಚುಯಲ್ ರೇಟು ಫೋ ನಿಯರ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ವಿತ್ ಇನ್ ಆ ರೇಂಜ್ ಅಲ್ಲಿ ಇರುತ್ತೆ ಸೊ ಮನೇಲಿ ಒಂದು ಆಕ್ಸಿಮೀಟರ್ ಇಟ್ಕೊಳ್ಳಿ ನಿಮ್ಮ ಥರ್ಮೋಮೀಟರ್ ಇದ್ರೆ ನೆಸೆಸಿಟಿ ಇದ್ರೆ ಇಟ್ಕೊಳ್ಳಿ ತುಂಬಾ ಹೈ ಫೀವರ್ಸ್ ಆ ಥರ ಏನು ಬರಲ್ಲ ಬಂದ್ರೆ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಬರುತ್ತೆ ಹೋಗುತ್ತೆ ಆ ಥರ ಆಗತ್ತೆ ಸೊ ಮತ್ತೆ ನಾವು ಆ ಏನಂತ ಹೇಳ್ತಾರೆ ಇದು ಥರ್ಮೋಮೀಟರ್ ಮತ್ತೆ ಬೆಟಡೈನ್ ಅಂತ ಒಂದು ಸಿರಪ್ ಸಿಗತ್ತೆ ಸೊ ಆ ಸಿರಪ್ ಗಾರ್ಗ್ಲಿಂಗ್ ಅಂತಾನೆ ಇದೆ ಸೊ ಈಗ ನಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಅಲ್ವಾ ಈ ಟೈಮ್ ಅಲ್ಲಿ ಸೊ ಅದು ನೆವೆ ಆಗತ್ತೆ ಮತ್ತೆ ಸ್ವೆಲ್ಲಿಂಗ್ ಆದಂಗತ್ತೆ ಉಗುಳ್ ನುಂಗಲ್ಲ ಅಲ್ಲಿ ಏನೋ ಒಂಚೂರು ಲೋಡ್ ಆದಂಗಾಗತ್ತೆ ಸೊ ಅದನ್ನೆಲ್ಲ ಕಂಪ್ ಕಮ್ಮಿ ಮಾಡ್ಕೊಳ್ಳಕ್ಕೆ ಡೈಲಿ ಒಂದು ಮೂರ್ ಸತಿ ಬಿಫೋರ್ ಫುಡ್ ಡೇ ಮಾಡಬೇಕು ಇದನ್ನು ಡೈಲಿ ಒಂದು ಮೂರ್ ಸತಿ ಗಾರ್ಗಲಿಂಗ್ ಮಾಡಬೇಕು ಇಲ್ಲ ನಮ್ಗೆ ಬೆಟಡೈನ್ ಸಿರಪ್ ಎಲ್ಲೂ ಸಿಕ್ತಿಲ್ಲ ಅಂತ ಅಂದ್ರೆ ನಾವು ಹಾಟ್ ವಾಟರ್ಗೆ ಒಂಚೂರು ಸಾಲ್ಟ್ ಹಾಕೊಂಡು ನಾವು ಗಾರ್ಗ್ಲಿಂಗ್ ಏನ್ ಮಾಡ್ತೀವಿ ಅದನ್ನ ನಾವು ಮಾಡ್ಕೊತ ಬರ್ಬೇಕು ತ್ರೀ ಟೈಮ್ಸ್ ಎ ಡೇ ಮತ್ತೆ ಯಾರಾದ್ರೂ ಏನಾದ್ರು ತಂದ್ಕೊಟ್ಟಾಗ ನೀವು ಮಾಸ್ಕ್ ಹಾಕೊಳ್ಳಿ ಮತ್ತೆ ನಿಮ್ಮ ಹತ್ರ ಏನೇನು ಎಕ್ವಿಪ್ಮೆಂಟ್ಸ್ ನೀವ್ ಇಟ್ಕೊಂಡಿರ್ತಾರ ನಿಮ್ ವೆಸಲ್ಸ್ ಪಾತ್ರೆ ಎಲ್ಲ ಅದನ್ನೆಲ್ಲ ಆದಷ್ಟು ನೀವೇ ಕ್ಲೀನ್ ಮಾಡ್ಕೊಳಕ್ಕೆ ನೋಡ್ಕೊಳ್ಳಿ ಸೊ ನಿಮ್ಗೆ ಅಂತ ಬೇರೆಯವರು ಮಾಡೋದು ಬೇಡ ಸೊ ನಿಮ್ಗೆ ತುಂಬಾ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅಂದಾಗ ನೆಕ್ಸ್ಟ್ ನೋಡ್ಕೊಳ್ಳೋರಂತೆ ಅಷ್ಟ್ ನಿಮ್ಗೆ ಇಷ್ಟು ಅಂತೂ ಮಾಡ್ಕೊಳ್ಲೇಬೇಕು ಯಾಕೆಂದ್ರೆ ನಮ್ಮ ಆರೋಗ್ಯ ಅದು ಅಲ್ವಾ ಬೇರೆಯವ್ರನ್ನ ಮಾಡಿ ಅಂತ ನಾವ್ ಹೇಗೆ ಹೇಳೋದು ಸೊ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಮತ್ತೆ ನೀವು ಬ್ರೀತಿಂಗ್ ಆಕ್ಸಿಮೀಟರ್ ಅಲ್ಲಿ ಬ್ರೀತ್ ಯಾವ ಫಿಂಗರ್ ಫಿಟ್ ಆಗುತ್ತೆ ಕರೆಕ್ಟ್ ಆಗಿ ಇಲ್ಲ ಇಂಡೆಕ್ಸ್ ಫಿಂಗರ್ ಆಗಿರ್ಬೋದು ಇಲ್ಲ ರಿಂಗ್ ಫಿಂಗರ್ ಆಗಿರ್ಬೋದು ಈ ಎರಡು ಫಿಂಗರ್ ಅಲ್ಲಿ ಇಟ್ಟಿ ನೀವು ಆಕ್ಸಿಮೀಟರ್ ಅಲ್ಲಿ ನಮ್ದು ಸ್ಯಾಚುರೇಷನ್ ಏನಿದೆ ಅದನ್ನ ನೋಡ್ಕೊಂಬ ನೋಡ್ಕೋಬಹುದು ಮತ್ತೆ ಆ ಇದು ಏನಂತಾರೆ ತುಂಬ ಪ್ಯಾನಿಕ್ ಆಗೋಷ್ಟು ಏನೂ ಇಲ್ಲ ಸೊ ನಿಮ್ ನಮ್ಗೆ ಹೋಮ್ ಐಸೋಲೇಷನ್ ಅಲ್ಲಿ ಇರೋರಿಗೆ ಮಾತ್ರ ತುಂಬ ಪ್ಯಾನಿಕ್ ಆಗೋದು ಬೇಡ ಆ ನಾವು ಏನ್ ಹೇಳ್ತೀವಿ ನಮ್ಮ ಮೈಂಡ್ ನ ತುಂಬಾ ಆಕ್ಟಿವ್ ಆಗಿ ಇಟ್ಕೋಬೇಕು ಸೊ ಎಕ್ಸರ್ಸೈಸ್ ಮಾಡ್ತೀವಿ ಸೊ ಅವಾಗ ಏನಾಗುತ್ತೆ ಎಕ್ಸಸೈಸ್ ಮಾಡಿದ್ರೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆದಂಗಾಗತ್ತೆ ಕಾಲ್ಗೂ ಅಷ್ಟೇ ಬಾಡಿಗೂ ಅಷ್ಟೇ ಎನರ್ಜಿ ಬಂದಂಗಾಗುತ್ತೆ ಅಹ್ ನೀವೇ ನೋಡಿ ಈಗ ನಾವು ವಾಕಿಂಗ್ ಏನಾದ್ರು ಬಂತ ಅಂದ್ರೆ ಒಂದ್ ಅರ್ಧ ಗಂಟೆ ರೆಸ್ಟ್ ತಗೊಂಡು ನೆಕ್ಸ್ಟ್ ನಾವು ಬೇರೆ ಫರ್ದರ್ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದ್ರೆ ಅವಾಗ ಎಷ್ಟು ಎನರ್ಜಿ ಫೀಲ್ ಆಗತ್ತೆ ಅಲ್ವಾ ಇನ್ನ ಕೆಲಸ ಮಾಡಕ್ಕೆ ಎನರ್ಜಿ ಸಿಗತ್ತೆ ನಾನು ನಾರ್ಮಲ್ ಟೈಮಲ್ಲಿ ಹಾಗೆ ಹೇಳ್ತಾ ಇದೀನಿ ಈ ಟೈಮ್ ಅಲ್ಲಿ ಸ್ವಲ್ಪ ಸುಸ್ತು ಅದು ಇದು ಇರುತ್ತೆ ಸೊ ನಾವು ನಾರ್ಮಲ್ ಟೈಮ್ ಗಿಂತ ಈ ಟೈಮ್ ಅಲ್ಲಿ ಒನ್ ಪರ್ಸೆಂಟ್ ಆದ್ರೂನು ಮಾಡೋಣ ಮತ್ತೆ ಏನಂತ ಹೇಳ್ತಾರೆ ಬೆಟಡೈನ್ ಸಿರಪ್ ಅಂತ ಹೇಳದೆ ಅಲ್ವಾ ಅದು ಒನ್ ಟು ತ್ರೀ ಪ್ರೊಪೋರ್ಷನ್ ಅಲ್ಲಿ ನೀವು ಹಾಕೋಬೇಕು ಒನ್ ಪ್ರೊಪೋರ್ಷನ್ ಬೆಟಡೈನ್ ಸಿರಪ್ ಮತ್ತೆ ಅದಕ್ಕೆ ಮೂರಷ್ಟು ನೀರು ಲೂಕಾಮ್ ವಾಟರ್ ನಿಮ್ಮ ಬೇರೆ ಬಲ್ ನಿಮ್ ಗಂಟ್ಲು ಎಷ್ಟು ತಡ್ಕೊಳಕ್ ಸಾಧ್ಯ ಆಗತ್ತೆ ಅಷ್ಟನ್ನ ನೀವು ಗಾರ್ಗ್ಲಿಂಗ್ ಮಾಡಕ್ಕೆ ಸ್ಟಾ ಅದನ್ನ ಮಿಕ್ಸ್ ಮಾಡ್ಕೊಂಡು ಗಾರ್ಗ್ಲಿಂಗ್ ಮಾಡ್ಕೊಳ್ಳಿ ಮತ್ತೆ ತುಂಬಾ ಪ್ಯಾನಿಕ್ ಅಂತೂ ಆಗ್ಬೇಡಿ ಮತ್ತೆ ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿರೋದನ್ನ ನೋಡಿ ಈಗ ಬುಕ್ಸ್ ಓದ್ಬೋದು ಅಲ್ಲೇ ಪೇಂಟಿಂಗ್ ಮಾಡಬಹುದು ಡ್ರಾಯಿಂಗ್ ಮಾಡ್ಬೋದು ಮತ್ತೆ ಒಳ್ಳೆ ಮ್ಯೂಸಿಕ್ ಮ್ಯೂಸಿಕ್ ಇಂತ ಒಳ್ಳೆ ಥೆರಪಿ ಬೇಕಲ್ವಾ ಸೊ ಮ್ಯೂಸಿಕ್ ನ ಕೇಳಿ ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆ ಎಂಗೇಜ್ ಆಗ್ಲಿಕ್ಕೆ ನೋಡಿ ಅಂದ್ರೆ ಯಾರು ನಿಮ್ಮ ಜೊತೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತವ್ರ ಜೊತೆ ನೀವು ಎಂಗೇಜ್ ಆಗಿ ಎಂ ಎಂಗೇಜ್ ಆಗಿ ಮತ್ತೆ ಈಗೇನು ಫೋನ್ ಅಲ್ಲಿ ವಿಡಿಯೋ ಕಾಲ್ ಅದು ಇದು ಮಾಡ್ಕೊಳ್ಳಬಹುದಲ್ವಾ ಸೊ ಅದರಿಂದ ನೀವು ನಿಮ್ ಫ್ರೆಂಡ್ಸ್ ಥ್ರೂ ಟಚ್ ಇರ್ಬೋದು ಆಮೇಲೆ ಏನಂತಾರೆ ಎಲ್ಲ ಇಲ್ಲ ಅಲ್ವಾ ಮತ್ತೆ ನಮ್ಗೆ ಈ ಟೈಮ್ ಅಲ್ಲಂತೂ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ ಸೊ ನಾವ್ ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅಷ್ಟು ಒಳ್ಳೇದು ಯಾಕೆ ಅಂದ್ರೆ ನಮ್ಮನ್ನ ನೆಚ್ಕೊಂಡು ಮನೆಯವರೆಲ್ಲ ಮಲ್ಲು ಇರ್ತಾರೆ ಅಲ್ವಾ ಈಗ ಮನೆಯಲ್ಲಿ ಒಬ್ಬರುಗೆ ಹುಷಾರಿಲ್ಲ ಅಂತ ಅಂದ್ರು ಎಲ್ಲಾರ್ಗು ಬೇಜಾರಾಗ್ತಾ ಇರುತ್ತೆ ಸೊ ನಮ್ಮನ್ನ ಹೆಚ್ಕೊಂಡು ಜನಗಳಿದ್ದಾರೆ ಅಲ್ವಾ ಸೊ ನಾವು ನಾವೇ ಹುಷಾರ್ ತಪ್ಪಿ ಮಲ್ಕೋಬಿಟ್ರೆ ಅವ್ರನ್ನೆಲ್ಲ ಯಾರು ನೋಡ್ಕೋತಾರೆ ಸೊ ಅದಕ್ಕೆ ನಾವು ಹೀಗೆ ನಾವು ರೆಡಿ ಮಾಡ್ಕೋಬೇಕು ಮಾ ನಾನು ಏನಾದ್ರೂ ತಪ್ಪ ಹೇಳಿದ್ರೆ ಸೊ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಎಷ್ಟು ಗೊತ್ತು ನಾನು ಅದನ್ನ ಹೇಳಿದೀನಿ ಆದಷ್ಟು ಸೇಫ್ ಆಗಿರಿ ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲೇ ಇದೆ ಸೊ ಹೊರಗಡೆ ಯಾರು ಹೋಗಬೇಡಿ ಆಮೇಲೆ ನಾವು ಸ್ಟ್ರಾಂಗ್ ಆಗಿದ್ರೆ ಏನು ಬರಲ್ಲ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಆ ದೇವ್ರ ಹತ್ರ ಪ್ರತಿದಿನ ನಾನು ಕೇಳ್ಕೊತಾ ಇದ್ದೀನಿ ಯಾರಿಗೂ ಹುಷಾರ್ ತಪ್ಪದೆ ಇರೋಂಗೆ ನೋಡ್ಕೊಳಪ್ಪ ಅಂತ ಸೊ ಎಲ್ಲರೂ ಒಂದು ಒಂದು ನಮಸ್ಕಾರ ಆದರೂ ಹಾಕೋಣ ದೇವರಿಗೆ ನಾವು ಚರ್ಚಲ್ಲಾಗಿರ್ಬೋದು ಮಾಸ್ಕಲ್ಲಾಗ್ಬಿರಬಹುದು ನಮ್ ದೇವಸ್ಥಾನ ಯಾವ ಕಡೆನೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸೊ ಮನೆಯಲ್ಲೇ ಕುತ್ಕೊಂಡು ಪರಮಾತ್ಮನ ನೆನ್ಸ್ಕೊಳದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೋತೀನಿ ನಾನು ಸೊ ಸ್ಟೇ ಸೇಫ್ ಸ್ಟೇ ಸ್ಟೇ ಸ್ಟ್ರಾಂಗ್ ಮತ್ತೆ ಯಾರಿಗೂ ಹರ್ಡಕ್ ಹೋಗೋದು ಬೇಡ ಸೊ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ನನ್ನ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಅದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಸೋನ್